ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ ಪಕ್ಷವು ಪ್ರಚಂಡ ಬಹುಮತದೊಂದಿಗೆ ಸರ್ಕಾರ ರಚಿಸುವತ್ತ ದಾಪುಗಾಲಿಟ್ಟಿದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ನಿಂದ ಎಲ್ಲರನ್ನು ತನ್ನತ್ತ ಸೆಳೆದಿತ್ತು. ಇಲ್ಲಿ ಅಶೋಕ್ ಕುಮಾರ್ ರೈ ಅವರು 4,000 ಮತಗಳ ಅಂತರದಿಂದ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಇವರ ವಿರುದ್ಧ ಜಯವನ್ನು ಗಳಿಸಿದ್ದು ಕೂಡ ಆಗಿದೆ. ಅಷ್ಟಕ್ಕೂ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಪುತ್ತೂರು ಬಿಜೆಪಿಯ ಕೈತಪ್ಪಿ ಕಾಂಗ್ರೆಸ್ ಪಾಲಾಗಲು ಕಾರಣವಾದರೂ ಏನು? ಇಲ್ಲಿ ಕಾರಣ ಪುತ್ತಿಲರ ಬಂಡಾಯ ಸ್ಪರ್ಧೆ. ಬಿಜೆಪಿ ತನ್ನ ಅಭ್ಯರ್ಥಿ ಆಯ್ಕೆಯಲ್ಲಿ ಮಾಡಿರುವಂತಹ ಎಡವಟ್ಟು ಬಹುದೊಡ್ಡ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಲಿ ಶಾಸಕರ ವಿರುದ್ಧ ಪುತ್ತೂರಿನ ಕಾರ್ಯಕರ್ತರಿಗೆ ಅಸಮಾಧಾನವಿತ್ತು. ಹಾಗಾಗಿ ಹೊಸ ಅಭ್ಯರ್ಥಿಯ ಹುಡುಕಾಟದಲ್ಲಿದ್ದ ಬಿಜೆಪಿ ಪಕ್ಕದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಆಶಾತಿಮ್ಮಪ್ಪರವರನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತು. ಇದರಿಂದ ಕೆರಳಿದ ಕಾರ್ಯಕರ್ತರು ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಅರುಣ್ ಪುತ್ತಿಲರವರನ್ನು ಪಕ್ಷೇತರರಾಗಿ ನಿಲ್ಲಿಸಿದರು. ಪುತ್ತಿಲರು ಪಕ್ಷೇತರರಾಗಿ ನಿಂತಾಗ ಬಿಜೆಪಿ ಇದನ್ನು ದೊಡ್ಡದಾಗಿ ಪರಿಗಣಿಸಲೇ ಇಲ್ಲ. ಹಿಂದೊಮ್ಮೆ ಶಕುಂತಲಾ ಶೆಟ್ಟಿಯವರು ಬಿಜೆಪಿ ವಿರುದ್ಧ ಬಂಡಾಯ ಸ್ಪರ್ಧಿಸಿದ್ದಾಗ ಶಕುಂತಲಾ ಶೆಟ್ಟಿಯವರು ಯಾವ ರೀತಿ ಸೋಲನ್ನಪ್ಪಿದ್ರೋ ಅದೇ ಥರ ಆಗುತ್ತೆ ಅಂತಲೇ ಭಾವಿಸಿದರು. ಬಿಜೆಪಿಯ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಹರಿಹಾಯ್ದರು. ಆದರೆ ಈ ಟೀಕೆಗಳಿಗೆ ಯಾವುದಕ್ಕೂ ಕುಗ್ಗದೆ ಕಾರ್ಯಕರ್ತರು ಪುತ್ತಿಲರವರ ವಿಜಯಕ್ಕೆ ಶ್ರಮವಹಿಸಿದರು. ಕೇವಲ 25 ದಿನಗಳಲ್ಲಿ ಪುತ್ತೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆ ಮನೆಗೂ ಭೇಟಿ ಕೊಟ್ಟು ಪುತ್ತಿಲರ ಬಗ್ಗೆ ಪ್ರಚಾರವನ್ನು ಆರಂಭಿಸಿದರು. ಪುತ್ತಿಲರ ಬಳಿ ಹಣಬಲವಿಲ್ಲ, ಅಧಿಕಾರ ಬಲವಿಲ್ಲ. ಕಾರ್ಯಕರ್ತರೇ ತಮ್ಮ ಕೈಯಿಂದ 5, 10, 15 ಹೀಗೆ ಹಣವನ್ನು ಒಟ್ಟು ಮಾಡಿ ಪುತ್ತಿಲರ ಚುನಾವಣಾ ಖರ್ಚನ್ನು ನೋಡಿಕೊಂಡ್ರು. ಯಾವೊಬ್ಬ ಕಾರ್ಯಕರ್ತನೂ ಕೂಡ ಹಣದಾಸೆಗಾಗಿ ಪುತ್ತಿಲರ ಪರ ಪ್ರಚಾರಕ್ಕೆ ಬರಲಿಲ್ಲ. ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹಿಂದುತ್ವದ ವಿಜಯಕ್ಕಾಗಿ ಪುತ್ತಿಲರ ಪರವಾಗಿ ಪ್ರಚಾರಕ್ಕೆ ಬಂದರು, ಪುತ್ತಿಲರನ್ನು ಬೆಂಬಲಿಸಿದರು. ಮೇ 10 ನಡೆದಂತಹ ಚುನಾವಣೆಯಲ್ಲಿ ಪುತ್ತಿಲರವರು ಬರೋಬ್ಬರಿ 62,000 ಮತಗಳನ್ನು ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ವಿರುದ್ಧ ಕೇವಲ 4,000 ಮತಗಳ ಅಂತರದಿಂದ ಸೋಲನ್ನಪ್ಪಿದರು. ಇದು ಕಾರ್ಯಕರ್ತರಿಗೆ ಬಹಳಷ್ಟು ನೋವುಂಟು ಮಾಡಿದ್ರು. ಪುತ್ತಿಲರು ಸೋತರೂ ಕೂಡ ಗೆದ್ದಿದ್ದಾರೆ. ಯಾಕೆಂದರೆ ಕೇವಲ 25 ದಿನಗಳಲ್ಲಿ ಕಾರ್ಯಕರ್ತರ ಒಗ್ಗೂಡುವಿಕೆಯಿಂದ ಮನೆ ಮನೆಯನ್ನು ತಲುಪಿ ಪುತ್ತಿಲರು ತಾನೊಬ್ಬ ಸಮರ್ಥ ನಾಯಕ ಅನ್ನೋದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಸಂದೇಶ ರವಾನಿಸಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಕಾರ್ಯಕರ್ತರು. ಕಾರ್ಯಕರ್ತರ ಅಭೂತಪೂರ್ವ ಬೆಂಬಲದೊಂದಿಗೆ ಇಷ್ಟೊಂದು ಮತಗಳನ್ನು ಪುತ್ತಿಲರು ಪಡೆದಿದ್ದರು. ಈ ಕಾರ್ಯಕರ್ತರ ಬೆಂಬಲ ಕೇವಲ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ವೀಕ್ಷಕರೇ, ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಾರ್ಯಕರ್ತರು ಬೆಂಬಲವನ್ನು ಸೂಚಿಸಿದರು. ಆದರೆ ಚುನಾವಣೆಯಲ್ಲಿ 4,000 ಮತಗಳಿಂದ ಸೋಲನ್ನಪ್ಪಬೇಕಾಯಿತು. ಆದರೆ ಈ ಸೋಲನ್ನು ಬಹಳ ಸವಾಲಾಗಿ ಸ್ವೀಕಾರ ಮಾಡಿರುವಂತಹ ಕಾರ್ಯಕರ್ತರು ಪುತ್ತಿಲ ಫಾರ್ ದಕ್ಷಿಣ ಕನ್ನಡ 2024, ಅಂದರೆ ಮುಂದಿನ ವರ್ಷ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಗೆ ಪುತ್ತಿಲರನ್ನು ಬಿಜೆಪಿ MP ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಈಗಾಗಲೇ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ವಾಟ್ಸಪ್ ಗ್ರೂಪ್ಗಳು ಆರಂಭವಾಗಿ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರಿ 15,000 ಮಂದಿ ವಾಟ್ಸಪ್ ಗ್ರೂಪ್ಗಳನ್ನು ಸೇರಿಕೊಂಡಿದ್ದಾರೆ. ಇದರಿಂದಲೇ ನಿಮಗೆಲ್ರಿಗೂ ತಿಳಿಯುತ್ತೆ ವೀಕ್ಷಕರೇ, ಪುತ್ತಿಲರು ಅದೆಷ್ಟು ಪ್ರಭಾವಿ ಹಿಂದೂ ನಾಯಕ ಅಂತ. ಇದೀಗ ಕಾರ್ಯಕರ್ತರ ಈ ನಡೆ ಬಿಜೆಪಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಿಜೆಪಿಯ ಭದ್ರಕೋಟೆ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಪುತ್ತಿಲರು ಪಕ್ಷೇತರರಾಗಿ MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡುತ್ತಾರಾ, ಅಥವಾ ಬಿಜೆಪಿಯೇ ತನ್ನ ಅಭ್ಯರ್ಥಿ ಎಂದು ಪುತ್ತಿಲರನ್ನು ಘೋಷಣೆ ಮಾಡುತ್ತಾ? ಪುತ್ತಿಲರ ಮುಂದಿನ ನಡೆ ಏನು? ಬಿಜೆಪಿ ಈ ಬಂಡಾಯವನ್ನು ಯಾವ ರೀತಿ ಶಮನಗೊಳಿಸುತ್ತೆ? ಪುತ್ತಿಲರನ್ನು MP ಅಭ್ಯರ್ಥಿ ಎಂದು ಘೋಷಣೆ ಮಾಡುತ್ತಾ ಅಥವಾ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನು ನೀಡುತ್ತಾ ಅನ್ನೋದೇ ಇದೀಗ ಎಲ್ಲರಿಗೆ ಕಾಡುತ್ತಿರುವಂತಹ ಯಕ್ಷ ಪ್ರಶ್ನೆಯಾಗಿದೆ.